Subscribe now and press the bell icon. Never miss an update. ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ರಾಕರಿಗೆ ಸ್ವಾಗತ. ಇವತ್ತು ನಿಮಗೆ ಫ್ರೆಶ್ ತೊಗರಿ ಕಾಳದು ಸಾಗು, ಬೇರೆ ವೆಜಿಟೇಬಲ್ಸ್ ಕೂಡ ಹಾಕ್ಬಿಟ್ಟು ಮಿಕ್ಸ್ಡ್ ವೆಜಿಟೇಬಲ್ ಹಾಕ್ಬಿಟ್ಟು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ ನೋಡಿ. ಇವಾಗ ಫ್ರೆಶ್ ತೊಗರಿ ಕಾಳು ಮತ್ತು ಅದು ಬೀನ್ಸ್ ಎರಡು ತೋರಿಸ್ತಾ ಇದ್ದೀನಿ. ಇದು ನೋಡಿ, ಸುಲಿದ್ಬಿಟ್ಟು ಇವಾಗ ಅದೇ ಬೌಲ್ಗೆ ಹಾಕ್ತಾ ಇದ್ದೀನಿ ನೋಡಿ. ತುಂಬ ಒಳ್ಳೆಯದು ಹೆಲ್ತ್ಗೆ, ಇದು ವೆಯ್ಟ್ ಲಾಸ್ಗೆ ಒಳ್ಳೆಯದು ಮತ್ತು ತುಂಬ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ. ಈಗ ನೋಡಿ, ಅರ್ಧ ಕಪ್ಪು ಕಟ್ ಮಾಡಿರೋಂಥ ಬೀನ್ಸ್ನ ಕುಕ್ಕರ್ಗೆ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲಿ. ಈಗ ಅದಕ್ಕೆ 2/3 ಕಪ್ಪು ಕಟ್ ಮಾಡಿರುವಂಥ ಕ್ಯಾರೆಟ್ಸು ಹಾಕ್ಕೊಳ್ಳಿ. ಹಾಗೆ 1 ಕಪ್ಪು ಸುಲಿದಿರುವಂತಹ ಫ್ರೆಶ್ ತೊಗರಿ ಕಾಳು ಹಾಕಿ, ಮತ್ತು ಒಂದೇ ಒಂದು ಆಲೂಗಡ್ಡೆ 1/2 ಕಪ್ ಆಗುತ್ತೆ ಚಾಪ್ ಮಾಡಿರೋದು, ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ, ಅದನ್ನು ಹಾಕಿ ಮತ್ತು 1 ಕಪ್ ನೀರು ಹಾಕಿ ಅದಕ್ಕೆ, ಮತ್ತು 1/4 ಟೀಸ್ಪೂನು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ನಾನು ಯಾವತ್ತೂ ಯಾವ ಡಿಶ್ ಮಾಡಿದ್ರು ನನ್ನ ಡಿಶ್ಗಳಲ್ಲಿ ವೆಜಿಟೇಬಲ್ಸ್ ಜಾಸ್ತಿ, ಯಾಕಂದರೆ ಹೆಲ್ತ್ಗೆ ಒಳ್ಳೇದು ಅಂತಂದ್ಬಿಟ್ಟು 2 ಟೇಬಲ್ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ 1 ಬೇಲೀಫ್ ಹಾಕಿ ಅದಕ್ಕೆ. ಹಾಗೆ 1 ಕಾರ್ಡಮಮ್, ಗ್ರೀನ್ ಕಾರ್ಡಮಮ್ಮು ಕ್ರಷ್ ಮಾಡಿರೋದು ಹಾಕಿದ್ದೀನಿ ಆ ಏಲಕ್ಕಿ, ಅದು ಹಾಕ್ಕೊಳ್ಳಿ. ಅದು ಇವಾಗ ನೋಡಿ ಮೆತ್ತಗೆ ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ 1/2 ಟೀಸ್ಪೂನ್ ಅದಕ್ಕೆ ಜೀರಿಗೆ ಕಾಳು ಹಾಕ್ಕೊಳ್ಳಿ. ಇವಾಗ ನೋಡಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗುತ್ತಪ್ಪ ಇನ್ನೇನು ಅನ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಯಿತು. ಈಗ ಅದಕ್ಕೆ 3/4 ಕಪ್ಪು ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ನಾನು ಅಲ್ಲಿ ವೆಜಿಟೇಬಲ್ಸ್ಗೆ ಹಾಕಿದ್ದೇವಲ್ಲ ಅದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ, ಆಮೇಲೆ ಚೆಕ್ ಮಾಡಿ ಹಾಕ್ಕೊಬೋದು. ಈಗ 1/2 ಈಗ ಚೆನ್ನಾಗಿ ಅದಕ್ಕೊಂದು ಮಿಕ್ಸ್ ಕೊಡಿ. ಹಾಂ, ಆಯ್ತಲ್ಲ. ಮತ್ತು 1/2 ಟೀಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ, ಅದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ. ಈಗ ನೀರುಳ್ಳಿ ನೋಡಿ ಹೆಂಗೆ ಬ್ರೌನ್ ಆಯಿತು, ಹೌದಾ, ನೋಡಿದ್ರಲ್ಲ, ಕ್ರಿಸ್ಪಿ ಆಯಿತು, ಬ್ರೌನ್ ಆಯಿತು. ಹೀಗಾದರೆ ತುಂಬ ಚೆನ್ನಾಗಾಗತ್ತೆ ಡಿಶ್ಶು. ಈಗ ಅದಕ್ಕೆ 1/2 ಕಪ್ಪು ಟೊಮೆಟೊಸ್ ಹಾಕ್ಕೊಳ್ಳಿ, ಅದಕ್ಕೊಂದು ಮಿಕ್ಸ್ ಕೊಡಿ. ಅದು ಮಸಿ ಆಗೋ ತನಕ ಫ್ರೈ ಮಾಡಬೇಕಾಗತ್ತೆ, ನೋಡಿದ್ರ. ಈಗ ನೋಡಿ, ಮಸಿ ಆಯಿತು, ಆಯಿಲ್ ಬಿಡ್ತು ನೋಡಿ, ಹೌದಾ. ಅದಕ್ಕೆ ಇವಾಗ 1/2 ಟೀಸ್ಪೂನು ಬ್ಯಾಡಗಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಮತ್ತು 1/2 ಟೀಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಎರಡು ಒಟ್ಟಿಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಅದು ಅದರಲ್ಲೇ ಕಂಬೈನ್ ಆಗಿ ಬರಲಿ ಚೆನ್ನಾಗಿ, ಆಯ್ತಲ್ಲ, ಆರೋಮೆಟಿಕ್ ಆಗುತ್ತೆ ಇವಾಗ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 1/2 ಕಪ್ಪು ತೆಂಗಿನ ತುರಿ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ತುಂಬ ಸ್ಪೈಸಿ ಇದೆ ಇದು, ತುಂಬ ತುಂಬ ಸ್ಪೈಸಿ ಇದೆ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಫುಲ್ 1 ಟೀಸ್ಪೂನ್ ಹಾಕ್ಕೊಳ್ಳಿ. 2 ಟೇಬಲ್ಸ್ಪೂನು ಕಟ್ ಮಾಡಿರುವಂಥ ಆನಿಯನ್ಸು ಹಾಕ್ಕೊಳ್ಳಿ, ನೀರುಳ್ಳಿ. ಹಾಗೆ 2 ಟೇಬಲ್ಸ್ಪೂನು ಹುರುಗಡಲೆ, ಅದು ಹಾಕ್ಕೊಳ್ಳಿ, ಫ್ರೈಡ್ ಗ್ರಾಮ್ ಅಂತಾರಲ್ಲ ಅದು ಹಾಕ್ಕೊಳ್ಳಿ. ಹಾಗೆ 4 ಏಲಕ್ಕಿ ಲವಂಗ ಹಾಕ್ಕೊಳ್ಳಿ, ಕ್ಲೌಸ್. ಆಮೇಲೆ 1/2 ಇಂಚು ಸಿನ್ನಮನ್ ಅಂದರೆ ಚಕ್ಕೆ ಪೀಸು ಹಾಕ್ಕೊಳ್ಳಿ. 1 ಟೀಸ್ಪೂನು ಪಾಪಿ ಸೀಡ್ಸ್ ಅಂದರೆ ಗಸಗಸೆ, ಅದು ಹಾಕಿ. ಕೊತ್ತಂಬರಿ ಸೊಪ್ಪು 2 ಟೇಬಲ್ಸ್ಪೂನು ಕಟ್ ಮಾಡಿರುವಂಥದ್ದು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ. ಈಗ ಈ ಗ್ರೈಂಡ್ ಮಾಡಿರೋಂಥ ಮಸಾಲೆ ಇದೆಯಲ್ಲ, ಅದನ್ನು ಈ ಪ್ಯಾನಿಗೆ ಹಾಕ್ಕೊಳ್ಳಿ. ನೀರುಳ್ಳಿ ಹುರಿದಿ ಇದು ನೀರುಳ್ಳಿ ಟೊಮೆಟೊ ಎಲ್ಲ ಹುರಿದಿರೋ ಪ್ಯಾನ್ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಳಿ, ಸೀಸನಿಂಗ್ ಬರೋದು. ಚೆನ್ನಾಗೊಂದು ಮಿಕ್ಸ್ ಕೊಡಿ ಅದಕ್ಕೆ, ಚೆನ್ನಾಗಿ ಮಿಕ್ಸ್ ಆಗಲಿ, ಯಾಕಂದರೆ ಎಲ್ಲ ಹಸಿ ಅಲ್ವಾ. 1 ನಿಮಿಷ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಿಕ್ಸ್ ಮಾಡಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಮತ್ತು ಅದಕ್ಕೊಂದು ಕುದಿ ಬರಲಿ, ಮಿಕ್ಸ್ ಕೊಡಿ. ಒಂದು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಅವಾಗ ಚೆನ್ನಾಗಿ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಡಿಶ್ಶು. ನೋಡಿ, ಮಿಕ್ಸ್ಚರ್ ಬಾಯ್ಲ್ ಆಗ್ತಾಯಿದೆ, ಹೌದಾ. ಈಗ ಅದಕ್ಕೆ ನಾವು ಕುಕ್ ಮಾಡಿರುವಂಥದ್ದು ತರಕಾರಿಗಳನ್ನು ಹಾಕ್ಕೊಳ್ಳಿ. ಅದರದ್ದು ಸ್ವಲ್ಪ ಸ್ಟಾಕ್ ತೆಗೆದಿಟ್ಟಿದ್ದೀನಿ, ಜಾಸ್ತಿ ಆಗುತ್ತೆ ಅನ್ನಿಸ್ತು. ಈಗ ನೋಡಿ, ಕಾಲಿಫ್ಲವರ್ ಕುಕ್ ಮಾಡಲಿಕ್ಕೆ 1 ಕಪ್ ನೀರು ಹಾಕ್ಕೊಳ್ಳಿ ಲೋ ಫ್ಲೇಮ್ ರೆಡಿ ಆ ಪ್ಯಾನಲ್ಲಿ. ಅದಕ್ಕೆ ನಾನು ಫ್ಲವರೆಟ್ಸ್ ಕಟ್ ಮಾಡಿ ತೊಳೆದು ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಅದಕ್ಕೆ 1/4 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು 1/2 ಪಿಂಚು ಸಾಲ್ಟ್ ಹಾಕ್ಕೊಳ್ಳಿ. ಇಲ್ಲದಿದ್ದರೆ ಸಾಲ್ಟೇ ತಾಗಲ್ಲ, ಅದಕ್ಕೆ ನಾವು ಕುಕ್ ಮಾಡಬೇಕಾದ್ರೆ ಹಾಕದೇ ಇದ್ದರೆ. ಇವಾಗ ನೋಡಿ, ಐಡಿಯಲ್ ಆಗಿ ಕುಕ್ ಮಾಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ ಅದಕ್ಕೆ ಪ್ಯಾನ್ಗೆ. ಈಗ ವೆಜಿಟೇಬಲ್ಸ್ ಹಾಕಿ ಉಳಿದಿದ್ದಿದೆಯಲ್ಲ, ಅದನ್ನು ಹಾಕ್ಬಿಡಿ ಅಲ್ಲಿಗೆ. ಇವಾಗ ಒಂದು ಮಿಕ್ಸ್ ಕೊಡಿ, ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಈಗ ಮಿಕ್ಸ್ ಕೊಟ್ಟ ಮೇಲೆ ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು, ಹೌದಾ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 5 ನಿಮಿಷ ತನಕ ಲೋ ಫ್ಲೇಮಲ್ಲಿ. ಆವಾಗ ಎಲ್ಲ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿಬಿಟ್ಟು ಥಿಕ್ಕನಾಗಿ ಬಂದ್ಬಿಡುತ್ತೆ ಡಿಶ್ಶು, ಮತ್ತು ಪರಿಮಳಯುಕ್ತ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಯಿತು, ಕ್ಯಾರೆಟ್ದು ಮಸಾಲೆದು ಎಲ್ಲ ಕಲರ್ ಬಿಟ್ಬಿಟ್ಟಲ್ವಾ. ಈಗ ಡಿಶ್ ಬಾಯ್ಲ್ ಆಗ್ತಾ ಇದೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿದೆ. ಈಗ ನಿಮ್ಗೆ ರೆಡಿ ಆಯಿತು ಎಮ್ಮಿ ತೊಗರಿಕಾಳು ಸಾಗು. ಮತ್ತು ಇದನ್ನು ಪೂರಿ ಜೊತೆ, ಚಪಾತಿ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಕೆಲವು ಲಿಂಕ್ಸ್ ಹಾಕಿರ್ತೀನಿ, ದಯಮಾಡಿ ಚೆಕ್ ಮಾಡಿ. ಬಾಯ್.